ಜೊತೆ ಬಿಟ್ಟು ಒಳ್ಳೆ ಸ್ನೇಹಿತರಾಗಿದ್ರು. ಮೂರು ಜನಗಳ ಮಧ್ಯೆ ಪ್ರೀತಿ ಸ್ನೇಹ ಜಗಳ ನಡೀತಾನೆ ಇತ್ತು. ಆದ್ರೂ ಕೂಡ ಮೂರು ಜನ ಯಾವಾಗಲೂ ಒಟ್ಟಿಗೆನೆ ಇರ್ತಾ ಇದ್ರು. ಒಬ್ರಿಗೊಬ್ರು ಸಹಾಯ ಮಾಡ್ಕೋತಾ ಇದ್ರು. ಅಗತ್ಯ ಬಿದ್ದಾಗ ಒಬ್ರು ಹಿಂದೆ ಒಬ್ರು ನಿಲ್ಲೋದನ್ನ ಮಾತ್ರ ಯಾವತ್ತೂ ಬಿಡ್ತಾ ಇರ್ಲಿಲ್ಲ. ತುಂಬಾ ದಿನವಾಯ್ತು, ಯಾವುದೇ ತುಂಟತನ ಮಾಡಿಲ್ಲ. ಹಿಂದಿನ ಬಾರಿ ಮಾಡಿದ್ ನೆನ್ಪಿದೆಯಲ್ವಾ, ರಮೇಶ್ ಅಂಕಲ್ ಇಂದು ತಲೆಗೆ ಎಣ್ಣೆ ಹಾಕೋ ಬಾಟ್ಲಿಗೆ ಫೆವಿಕಲ್ ನ ಮಿಕ್ಸ್ ಮಾಡಿದ್ವಿ. ಅದಾದ್ಮೇಲೆ ಅವರು ತನ್ನ ಎಲ್ಲ ಕೂದಲನ್ನ ಬೋಲ್ಡ್ ಮಾಡ್ಬೇಕಾಯ್ತು. ಅದನ್ನೆಲ್ಲ ಹೇಗ್ ಮರೆಯಕ್ ಸಾಧ್ಯ? ಅದಾದ್ಮೇಲೆ ರಮೇಶ್ ಅಂಕಲ್ ಆ ತಿಂಗಳೆಲ್ಲ ನಮ್ ಕೈಯಿಂದಾನೇ ಅವ್ರ ತಲೆನ ಮಸಾಜ್ ಮಾಡಿಸ್ಕೊಂಡಿದ್ರು. ಈ ಮೂರು ಜನ ತುಂಟ್ರಿಂದಾಗಿ ಇಡೀ ಹಳ್ಳಿ ತಲೆ ಕೆಡಿಸ್ಕೊಂಡಿತ್ತು. ಮೂರು ಜನ ಎಷ್ಟು ತುಂಟ್ರು ಅಷ್ಟೇ ಬುದ್ಧಿವಂತರು ಕೂಡ. ಯಾವಾಗ್ಲೂ ಅವ್ರ ಬುದ್ಧಿವಂತಿಕೆನ ತುಂಟುತನದಲ್ಲೇ ಬಳಸ್ಕೊತಾ ಇದ್ರು. ಆ ಕಾರಣಕ್ಕೆ ಯಾವಾಗ್ಲೂ ಏನಾದ್ರೂ ಉಲ್ಟಾ ಆಗ್ತಿತ್ತು. ಆಮೇಲೆ ಮೂರು ಜನ ಕಷ್ಟಕ್ಕೆ ಸಿಕ್ಕಾಕೋತಾ ಇದ್ರು. ಹೊಸ ವರ್ಷ ಬರೋದ್ರಲ್ಲಿದೆ, ಈ ಸಲ ಏನಾದ್ರೂ ವಿಶೇಷ ಹಾಗೂ ದೊಡ್ಡದಾಗಿ ಮಾಡ್ಬೇಕು. ಊರ್ನವರು ವರ್ಷ ಫುಲ್ ನೆನ್ಪಿಟ್ಕೊಳ್ಬೇಕು. ಹೌದು, ಸರಿಯಾಗಿ ಹೇಳ್ದೆ ನೀನು. ಆದ್ರೆ ಏನ್ ಮಾಡೋದ್ ಇವಾಗ? ಯಾಕ್ ನಾವು ಒಂದ್ ಜಾತ್ರೆನ ಏರ್ಪಾಟ್ ಮಾಡಬಾರ್ದು? ಅದ್ರಲ್ಲಿ ನಾವು ಹಳೆ ವಸ್ತುನ ಹೊಸದಾಗಿ ಮಾಡಿ ಮಾರೋಣ. ವಾವ್, ಎಂತ ಐಡಿಯಾ! ಈ ಜಾತ್ರೆಯಲ್ಲಿ ನಾವು ನಮ್ಮ ಹಳೆಯ ಆಟದ ಸಾಮಾನನ್ನ ಹೊಸದಾಗಿ ಮಾಡಿ ಮಾರೋಣ. ಅದರಿಂದ ಏನೆಲ್ಲ ಸಂಪಾದನೆ ಆಗುತ್ತೋ ಅದನ್ನ ನಾವು ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸೋಣ. ಹೌದು, ಇದು ಒಳ್ಳೇದಾಗಿರುತ್ತೆ ಹಾಗೂ ಬಹಳ ಮಜಾ ಬರುತ್ತೆ. ಮೂರು ಜನ ಟೆಂಟ್ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾರೆ. ಎಲ್ರೂ ತಮ್ ತಮ್ ಮನೆಗ್ ಹೋಗಿ ಹಳೆ ವಸ್ತುಗಳನ್ನ, ಆಟ ಸಾಮಾನನ್ನ ಮತ್ತೆ ಬೇಕಾಗದೇ ಇರೋ ಪಾತ್ರೆಗಳನ್ನ ಒಟ್ಟುಗೂಡಿಸ್ತಾರೆ. ಈಗ ಯಾವ ಹೊಸ ನಾಟಕ ಶುರು ಮಾಡಿದಿರಾ ಮೂರು ಜನ? ಏನ್ ತುಂಟುತನ ಮಾಡಬೇಕು ಅಂತಿದ್ದೀರಾ ಮೂರು ಜನ ಸೇರ್ಕೊಂಡು? ಈ ಸಲ ನಾವೆಲ್ಲರೂ ಸೇರಿ ಹೊಸ ವರ್ಷಕ್ಕೆ ಜಾತ್ರೆಯನ್ನ ಆಯೋಜಿಸುವ ಏರ್ಪಾಟಲ್ಲಿದ್ದೀವಿ. ಅದರಲ್ಲಿ ನಾವು ನಮ್ಮ ಹಳೆಯ ಆಟದ ಸಾಮಾನನ್ನ ಜೋಡಿಸಿ ಮಾರಾಟ ಮಾಡ್ತೀವಿ ಹಾಗೂ ಅದರಲ್ಲಿ ಏನೆಲ್ಲ ಸಂಪಾದನೆ ಆಗುತ್ತೋ ಅದನ್ನ ನಾವು ಒಳ್ಳೆ ಕೆಲ್ಸಕ್ಕೆ ಬಳಸ್ತೀವಿ. ವಾ, ನಿಮ್ ಮೂರು ಜನದ ಐಡಿಯಾನೋ ಚೆನ್ನಾಗಿದೆ. ಆದ್ರೆ ಕೆಲ್ಸನ ತುಂಬಾ ಹುಷಾರಾಗ್ ಮಾಡಿ, ಇಲ್ಲ ಅಂದ್ರೆ ಹಳ್ಳಿ ಜನಗಳು ನಿಮ್ ಮೇಲೆ ಕಂಪ್ಲೇಂಟ್ ತಗೊಂಡು ಮತ್ತೆ ನನ್ ಹತ್ರ ಬರ್ತಾರೆ. ಈ ಬಾರಿ ಆ ತರದ ಏನೂ ನಡೆಯಲ್ಲ, ನಾನಿದೀನಲ್ಲ ಎಲ್ಲದನ್ನು ನೋಡ್ಕೊಳ್ತೀನಿ. ಅಷ್ಟನ್ನ ಹೇಳಿ ಬಂಟಿ ತನ್ನ ಎಲ್ಲಾ ವಸ್ತುಗಳನ್ನ ತಗೊಂಡು ಮುಂದ್ ಹೋಗ್ತಾನೆ. ಮತ್ತವನು ಅದನ್ನ ತಗೊಂಡು ಕಾಡ್ ಪಕ್ಕದಲ್ಲೇ ಇದ್ದಂತ ಹಳೆ ಸ್ಕೂಲ್ಗೆ ಹೋಗ್ತಾನೆ. ಅಲ್ಲೇ ಭೇಟಿ ಆಗ್ಬೇಕು ಅಂತ ಮೂರು ಜನ ಪ್ಲಾನ್ ಮಾಡಿರ್ತಾರೆ. ಸ್ವಲ್ಪ ಹೊತ್ತಲ್ಲೇ ಎಲ್ರೂ ಅಲ್ಲಿಗ್ ಬಂದು ಸೇರ್ತಾರೆ. ಅರೆ, ಈಗ ನಮ್ಮ ಹತ್ರ ತುಂಬಾ ಸಾಮಾನುಗಳಿದಾವೆ. ನಾವು ಇದ್ರಿಂದ ಯಾವ್ದಾದ್ರು ಹೊಸದಾಗಿ ಮಾಡೋದನ್ನ ಪ್ರಯತ್ನ ಮಾಡ್ಬೇಕು, ಯಾಕಂದ್ರೆ ಜನರಿಗೆ ಇಷ್ಟ ಆಗ್ಬೇಕು. ಇದನ್ನ ನೋಡಿ ಜಾಸ್ತಿ ವ್ಯಾಪಾರ ಮಾಡ್ಕೊಳ್ಬೇಕು. ಹೌದು, ಸರಿಯಾಗಿ ಹೇಳ್ದೆ ನೀನು. ನಿನ್ ಚಿಂತೆನೆ ಮಾಡ್ಬೇಡ, ನಮ್ಮ ಈ ನ್ಯೂ ಇಯರ್ ಜಾತ್ರೆ ಪಾರ್ಟಿ ಏಕ್ದಮ್ ಸೂಪರ್ ಡೂಪರ್ ಆಗಿರುತ್ತೆ. ನಾವು ಜಾತ್ರೆಯಲ್ಲಿ ಜನರನ್ನ ಆಕರ್ಷಣೆ ಮಾಡೋದಕ್ಕೆ ಹೊಸದು ಹಾಗೂ ವಿಶೇಷವಾಗಿ ಮಾಡ್ಬೇಕು, ಯಾಕಂದ್ರೆ ನಮ್ಮ ಜಾತ್ರೆಯ ಸುದ್ದಿ ದೂರ ದೂರ ತಂಗ ಕೇಳಿಸ್ಬೇಕು. ಮೂರು ಜನ ಹಳೆ ವಸ್ತುಯಿಂದ ಏನಾದ್ರೂ ಹೊಸದಾಗಿ ಮಾಡ್ಬೇಕು ಅಂತ ಮುಂದಾಗ್ತಾರೆ. ಅದ್ ಹೇಗೆಂದ್ರೆ ಹಳೆ ಆಟದ ಸಾಮಾನಿಂದ ಪ್ಲಾಂಟ್ ಪಾಟ್, ಹಳೆ ಬಟ್ಟೆಯಿಂದ ಟವಲ್, ಮತ್ತೆ ಅದ್ರ ಜೊತೆಗೆ ಒಂದು ಟೋಪಿ. ನಿಧಾನವಾಗಿ ಮೇಳದ ದಿನ ಹತ್ರ ಬರತ್ತೆ. ಅದೇ ಹಳ್ಳಿನಲ್ಲಿ ಪಿಂಕು ಗ್ಯಾಂಗ್ ಕೂಡ ಇತ್ತು. ಕೇಳ್ಪಟ್ಟೆ, ಬಂಟಿ ಹಾಗೂ ಅವನ ಗ್ಯಾಂಗ್ ಹೊಸ ವರ್ಷಕ್ಕೆ ಜಾತ್ರೆಯನ್ನ ಏರ್ಪಾಡ್ ಮಾಡೋದ್ರಲ್ಲಿದಾರಂತ? ಹಾಗೂ ಎಲ್ಲರೂ ಬಹಳ ತಯಾರಿಯಲ್ಲಿ ನಡೆಸ್ತಾ ಇದ್ದಾರೆ. ಹೀಗೆ ನಡೀತಾ ಹೋದ್ರೆ ಅವರ ಗ್ಯಾಂಗು ಇಡೀ ಊರಿಗೆ ಫೇಮಸ್ ಆಗುತ್ತೆ. ನಾವು ಏನಾದ್ರೂ ಮಾಡಿ ಅವರ ಈ ಜಾತ್ರೆಯನ್ನ ಫ್ಲಾಪ್ ಮಾಡ್ಬೇಕು. ಪಿಂಕು ಮತ್ತೆ ಟಿಂಕು ಬಂಟಿ ಗ್ಯಾಂಗ್ ಅನ್ನ ಕದ್ದು ಮುಚ್ಚಿ ನೋಡ್ತಾ ಇರ್ತಾರೆ. ಅವ್ರು ಮಾಡ್ಕೋತಾ ಇರೋ ತಯಾರಿನ ನೋಡಿ ಹೊಟ್ಟೆ ಹುರ್ಕೋತಾರೆ. ಇವರೆಲ್ಲಾದ್ರೂ ಈ ಜಾತ್ರೆ ಮಾಡೋದ್ರಲ್ಲಿ ಸಫಲರಾದ್ರೆ ನಮಗೆ ಬಹಳ ಅವಮಾನವಾಗುತ್ತೆ. ಯಾಕ್ ನೀವು ಅವ್ರಿಗೆ ಚಾಲೆಂಜ್ ಮಾಡಬಾರ್ದು ಹಾಗೂ ಬೇರೆ ಯಾವ್ದಾದ್ರೂ ಕೆಲಸ ಮಾಡಬಾರ್ದು? ಅದರಿಂದ ಊರ್ ಜನರು ನಿಮ್ಮನ್ನ ಮೆಚ್ಚುವಂತದ್ದು. ಹಾ, ಇದು ಒಳ್ಳೆಯ ಉಪಾಯವಾಗಿದೆ. ಪಿಂಕು ಹಳ್ಳಿ ಜನಗಳನ್ನ ಆಕರ್ಷಣೆ ಮಾಡಬೇಕು ಅಂತ ವೆರೈಟಿ ಸ್ವೀಟ್ಸ್ಗಳು, ಕಲರ್ಫುಲ್ ಕಾಫಿ ಮತ್ತೆ ಎಷ್ಟೋ ತರದ ಚಾಕ್ಲೇಟ್ ಅನ್ನ ತಯಾರು ಮಾಡ್ಕೋತಾನೆ. ಈಗ ನೋಡೋಣ ಬಂಟಿ ಹಾಗೂ ಅವನ ಗ್ಯಾಂಗಿನ ಜಾತ್ರೆ ಹೇಗ್ ಫೇಮಸ್ ಆಗುತ್ತೆ. ಪಿಂಕು ಮೇಳದ ದಿನ ಬಂಟಿ ಸ್ಟಾಲ್ ಎದುರುಗಡೆನೆ ಅವನ್ ಸ್ಟಾಲ್ ಅನ್ನ ಓಪನ್ ಮಾಡ್ತಾನೆ ಮತ್ತೆ ಜನಗಳನ್ನ ಬಂಟಿ ಸ್ಟಾಲ್ಗ್ ಹೋಗೋದನ್ನ ತಡಿತಿರ್ತಾನೆ. ಊರ್ ಜನರೇ, ನಮ್ಮ ಸ್ಟಾಲಿಗ್ ಬನ್ನಿ ಹಾಗೂ ಯಾವ್ದಾದ್ರು ಎರಡ್ ಐಟಮ್ ನ ಕೊಳ್ಳಿ, ಎರಡನ್ನ ಉಚಿತವಾಗಿ ಪಡೆಯಿರಿ. ಈ ಆಫರ್ ಕೇವಲ ಇವತ್ತಿಗೆ ಮಾತ್ರ. ಹಳ್ಳಿ ಜನಗಳೆಲ್ಲ ಬಂಟಿ ಸ್ಟಾಲ್ಗ್ ಹೋಗೋದನ್ನ ಬಿಟ್ಟು ಪಿಂಕು ಸ್ಟಾಲ್ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾ ಇರ್ತಾರೆ ಆಕರ್ಷಿತರಾಗಿ. ಹೀಗೆ ನಡೀತಾ ಹೋದ್ರೆ ನಮಗ್ ಬಹಳ ನಷ್ಟವಾಗುತ್ತೆ.
ನಾವು ಗ್ರಾಹಕರನ್ನ ಸೆಳೆಯೋದಕ್ಕೆ ಆಕರ್ಷಕ ವಸ್ತುನ ತರಬೇಕು. ನೀವು ಚಿಂತೆ ಮಾಡಬೇಡಿ, ಈ ಪ್ರಾಬ್ಲಮ್ನ ನಾನು ನೋಡ್ಕೊಳ್ತೀನಿ. ಬಿಟ್ಟು ತಕ್ಷಣ ಹೋಗಿ ಕೆಲವು ಕೋಕೋ ಕೋಲಾ ಬಾಟಲ್ ಅನ್ನ ತರ್ತಾನೆ ಮತ್ತೆ ಎಲ್ಲಾ ಕೋಕೋ ಕೋಲಾನು ಫ್ರಿಡ್ಜ್ ಅಲ್ಲಿ ಇಟ್ಟು ಐಸ್ ಮಾಡ್ತಾನೆ ಮತ್ತೆ ಆ ಕೋಕೋ ಕೋಲಾನ ವಿಶಾಲವಾದ ಸ್ಲೈಡರ್ ಮಾಡ್ತಾನೆ ಮತ್ತದನ್ನ ಅವನ ಸ್ಟಾಲಿನ ಹೊರಗಡೆ ಹಾಕ್ತಾನೆ. ಜನಗಳು ವಿಶಾಲವಾದ ಕೋಕೋ ಕೋಲಾ ಸ್ಲೈಡರ್ ಅನ್ನ ನೋಡಿ ಆಕರ್ಷಿತರಾಗ್ತಾರೆ. ಬಂಟಿ ಮತ್ತೆ ಅವನ ಗ್ಯಾಂಗಿನ ಸ್ಟಾಲ್ಗೆ ಹೋಗೋಕ್ ಶುರು ಮಾಡ್ತಾರೆ. ವಾವ್, ನೀನಂತೂ ಅದ್ಭುತವನ್ನೇ ಮಾಡ್ಬಿಟ್ಟೆ. ನಿನ್ನ ಈ ವಿಶೇಷ ಕೋಕೋ ಕೋಲಾ ಸ್ನೋ ಸ್ಲೈಡರ್ ಐಡಿಯಾ ಅದ್ಭುತವಾಗಿದೆ. ಇದನ್ನ ನೋಡೋದಿಕ್ಕೆ ದೂರ ದೂರದಿಂದ ಜನರು ಬರ್ತಾ ಇದ್ದಾರೆ ಹಾಗೂ ಈ ವಿಶಾಲ ಕೋಕೋ ಕೋಲಾ ಸ್ನೋ ಸ್ಲೈಡರ್ ನ ಮಜಾ ಪಡ್ಕೊಳ್ತಿದ್ದಾರೆ. ಈಗ ನಮ್ಮ ಜಾತ್ರೆಯ ಎಲ್ಲಾ ಐಟಮ್ಗಳು ಈಸಿಯಾಗಿ ಸೇಲ್ ಆಗುತ್ತೆ ಹಾಗೂ ನಾವು ಯಾವ ಒಳ್ಳೆ ಉದ್ದೇಶಕ್ಕಾಗಿ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದೀವೋ ಅದಕ್ಕೆ ಅಡೆಚಡೆನೆ ಬರಲ್ಲ. ಹಾ, ಸರಿಯಾಗಿ ಹೇಳ್ದೆ ನೀನು. ಒಳ್ಳೆಯದನ್ನ ಬಯಸೋರಿಗೆ ಯಾವಾಗ್ಲೂ ಒಳ್ಳೆಯದೇ ಆಗುತ್ತೆ. ನಿಧಾನವಾಗಿ ಹಳ್ಳಿಲಿದ್ದಂತ ಜನಗಳು ಮತ್ತೆ ಸುತ್ತಮುತ್ತ ಹಳ್ಳಿಗಳ ಜನಗಳು ಕೂಡ ಬಂಟಿ ಸ್ಟಾಲ್ಗೆ ಬರ್ತಾ ಇರ್ತಾರೆ ಮತ್ತೆ ವಿಶಾಲವಾದ ಕೋಕೋ ಕೋಲಾ ಸ್ಲೈಡರ್ ನ ಆನಂದ ಪಡ್ತಿರ್ತಾರೆ. ಪಿಂಕು ಮತ್ತೆ ಅವನ ಗ್ಯಾಂಗ್ ಇದನ್ನ ನೋಡಿ ಹೊಟ್ಟೆ ಉರಿ ಪಟ್ಕೋತಿರ್ತಾರೆ. ನಾವೆಷ್ಟು ಪ್ರಯತ್ನ ಪಟ್ಟಿದ್ವಿ ಈ ಬಂಟಿ ಹಾಗೂ ಅವನ ಗ್ಯಾಂಗಿನ ಪ್ಲಾನ್ ಅನ್ನ ಫ್ಲಾಪ್ ಮಾಡೋದಕ್ಕೆ, ಆದ್ರೆ ಅವರು ಯಾವಾಗ್ಲೂ ಗೆದ್ಬಿಡ್ತಾರೆ. ಅಯ್ಯೋ, ಅದನ್ನೆಲ್ಲ ಬಿಡು, ನಾನು ವಿಶಾಲ ಕೋಕೋ ಕೋಲಾ ಸ್ನೋ ಸ್ಲೈಡರ್ ನ ಮಜಾ ಪಡ್ಕೊಳ್ಬೇಕು. ನಡಿ, ನಾವು ಹೋಗಿ ಬಂಟಿ ಹಾಗೂ ಅವನ ಗ್ಯಾಂಗಿನ ಜಾತ್ರೆಯಲ್ಲಿ ಶಾಮೀಲಾಗೋಣ. ವಿಶಾಲ ಕೋಕೋ ಕೋಲಾ ಸ್ನೋ ಸ್ಲೈಡರ್ ನ ಹೆಸರನ್ನ ನಾನು ಕೇಳಿದ್ದೆ. ನಡಿ, ನಾನು ಅದರ ಆನಂದವನ್ನ ಪಡೆಯೋದಕ್ಕೆ ಬರ್ತೀನಿ. ಪಿಂಕು ಮತ್ತೆ ಟಿಂಕು ಕೂಡ ಬಂಟಿ ಸ್ಟಾಲ್ ಕಡೆಗೆನೆ ಹೋಗ್ತಾರೆ ಮತ್ತೆ ವಿಶಾಲವಾದ ಕೋಕೋ ಕೋಲಾ ಸ್ಲೈಡರ್ ಅಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ. ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಮನ್ಸು ಮಾಡಿದ್ರೆ ಯಾವಾಗ್ಲೂ ಒಳ್ಳೇದೇ ಆಗತ್ತೆ. ಬಂಟಿ, ಸೋನು ಮತ್ತೆ ಬಿಟ್ಟು ಒಳ್ಳೆ ಸ್ನೇಹಿತರಾಗಿದ್ರು. ಮೂರು ಜನಗಳ ಮಧ್ಯೆ ಪ್ರೀತಿ ಸ್ನೇಹ ಜಗಳ ನಡೀತಾನೆ ಇತ್ತು. ಆದ್ರೂ ಕೂಡ ಮೂರು ಜನ ಯಾವಾಗ್ಲೂ ಒಟ್ಟಿಗೆನೆ ಇರ್ತಾ ಇದ್ರು, ಒಬ್ರಿಗೊಬ್ರು ಸಹಾಯ ಮಾಡ್ಕೋತಾ ಇದ್ರು. ಅಗತ್ಯ ಬಿದ್ದಾಗ ಒಬ್ರು ಹಿಂದೆ ಒಬ್ರು ನಿಲ್ಲೋದನ್ನ ಮಾತ್ರ ಯಾವತ್ತೂ ಬಿಡ್ತಾ ಇರ್ಲಿಲ್ಲ. ತುಂಬಾ ದಿನವಾಯ್ತು, ಯಾವುದೇ ತುಂಟತನ ಮಾಡಿಲ್ಲ. ಹಿಂದಿನ ಬಾರಿ ಮಾಡಿದ್ ನೆನ್ಪಿದೆಯಲ್ವಾ, ರಮೇಶ್ ಅಂಕಲ್ ಇಂದು ತಲೆಗೆ ಎಣ್ಣೆ ಹಾಕೋ ಬಾಟ್ಲಿಗೆ ಫೆವಿಕಲ್ ನ ಮಿಕ್ಸ್ ಮಾಡಿದ್ವಿ. ಅದಾದ್ಮೇಲೆ ಅವರು ತನ್ನ ಎಲ್ಲ ಕೂದಲನ್ನ ಬೋಲ್ಡ್ ಮಾಡ್ಬೇಕಾಯ್ತು. ಅದನ್ನೆಲ್ಲ ಹೇಗ್ ಮರೆಯಕ್ ಸಾಧ್ಯ? ಅದಾದ್ಮೇಲೆ ರಮೇಶ್ ಅಂಕಲ್ ಆ ತಿಂಗಳೆಲ್ಲ ನಮ್ ಕೈಯಿಂದಾನೇ ಅವ್ರ ತಲೆನ ಮಸಾಜ್ ಮಾಡಿಸ್ಕೊಂಡಿದ್ರು. ಈ ಮೂರು ಜನ ತುಂಟ್ರಿಂದಾಗಿ ಇಡೀ ಹಳ್ಳಿ ತಲೆ ಕೆಡಿಸ್ಕೊಂಡಿತ್ತು. ಮೂರು ಜನ ಎಷ್ಟು ತುಂಟ್ರು ಅಷ್ಟೇ ಬುದ್ಧಿವಂತರು ಕೂಡ. ಯಾವಾಗ್ಲೂ ಅವ್ರ ಬುದ್ಧಿವಂತಿಕೆನ ತುಂಟುತನದಲ್ಲೇ ಬಳಸ್ಕೊತಾ ಇದ್ರು. ಆ ಕಾರಣಕ್ಕೆ ಯಾವಾಗ್ಲೂ ಏನಾದ್ರೂ ಉಲ್ಟಾ ಆಗ್ತಿತ್ತು. ಆಮೇಲೆ ಮೂರು ಜನ ಕಷ್ಟಕ್ಕೆ ಸಿಕ್ಕಾಕೋತಾ ಇದ್ರು. ಹೊಸ ವರ್ಷ ಬರೋದ್ರಲ್ಲಿದೆ, ಈ ಸಲ ಏನಾದ್ರೂ ವಿಶೇಷ ಹಾಗೂ ದೊಡ್ಡದಾಗಿ ಮಾಡ್ಬೇಕು. ಊರ್ನವರು ವರ್ಷ ಫುಲ್ ನೆನ್ಪಿಟ್ಕೊಳ್ಬೇಕು. ಹೌದು, ಸರಿಯಾಗಿ ಹೇಳ್ದೆ ನೀನು. ಆದ್ರೆ ಏನ್ ಮಾಡೋದ್ ಇವಾಗ? ಯಾಕ್ ನಾವು ಒಂದ್ ಜಾತ್ರೆನ ಏರ್ಪಾಟ್ ಮಾಡಬಾರ್ದು? ಅದ್ರಲ್ಲಿ ನಾವು ಹಳೆ ವಸ್ತುನ ಹೊಸದಾಗಿ ಮಾಡಿ ಮಾರೋಣ. ವಾವ್, ಎಂತ ಐಡಿಯಾ! ಈ ಜಾತ್ರೆಯಲ್ಲಿ ನಾವು ನಮ್ಮ ಹಳೆಯ ಆಟದ ಸಾಮಾನನ್ನ ಹೊಸದಾಗಿ ಮಾಡಿ ಮಾರೋಣ. ಅದರಿಂದ ಏನೆಲ್ಲ ಸಂಪಾದನೆ ಆಗುತ್ತೋ ಅದನ್ನ ನಾವು ಒಳ್ಳೆ ಕೆಲಸಕ್ಕೆ ಉಪಯೋಗಿಸೋಣ. ಹೌದು, ಇದು ಒಳ್ಳೇದಾಗಿರುತ್ತೆ ಹಾಗೂ ಬಹಳ ಮಜಾ ಬರುತ್ತೆ. ಮೂರು ಜನ ಟೆಂಟ್ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾರೆ. ಎಲ್ರೂ ತಮ್ ತಮ್ ಮನೆಗ್ ಹೋಗಿ ಹಳೆ ವಸ್ತುಗಳನ್ನ, ಆಟ ಸಾಮಾನನ್ನ ಮತ್ತೆ ಬೇಕಾಗದೇ ಇರೋ ಪಾತ್ರೆಗಳನ್ನ ಒಟ್ಟುಗೂಡಿಸ್ತಾರೆ. ಈಗ ಯಾವ ಹೊಸ ನಾಟಕ ಶುರು ಮಾಡಿದಿರಾ ಮೂರು ಜನ? ಏನ್ ತುಂಟುತನ ಮಾಡಬೇಕು ಅಂತಿದ್ದೀರಾ ಮೂರು ಜನ ಸೇರ್ಕೊಂಡು? ಈ ಸಲ ನಾವೆಲ್ಲರೂ ಸೇರಿ ಹೊಸ ವರ್ಷಕ್ಕೆ ಜಾತ್ರೆಯನ್ನ ಆಯೋಜಿಸುವ ಏರ್ಪಾಟಲ್ಲಿದ್ದೀವಿ. ಅದರಲ್ಲಿ ನಾವು ನಮ್ಮ ಹಳೆಯ ಆಟದ ಸಾಮಾನನ್ನ ಜೋಡಿಸಿ ಮಾರಾಟ ಮಾಡ್ತೀವಿ ಹಾಗೂ ಅದರಲ್ಲಿ ಏನೆಲ್ಲ ಸಂಪಾದನೆ ಆಗುತ್ತೋ ಅದನ್ನ ನಾವು ಒಳ್ಳೆ ಕೆಲಸಕ್ಕೆ ಬಳಸ್ತೀವಿ. ವಾ, ನಿಮ್ ಮೂರು ಜನದ ಐಡಿಯಾ ಏನೋ ಚೆನ್ನಾಗಿದೆ. ಆದ್ರೆ ಕೆಲ್ಸನ ತುಂಬಾ ಹುಷಾರಾಗ್ ಮಾಡಿ, ಇಲ್ಲ ಅಂದ್ರೆ ಹಳ್ಳಿ ಜನಗಳು ನಿಮ್ ಮೇಲೆ ಕಂಪ್ಲೇಂಟ್ ತಗೊಂಡು ಮತ್ತೆ ನನ್ ಹತ್ರ ಬರ್ತಾರೆ. ಈ ಬಾರಿ ಆ ತರದ ಏನೂ ನಡೆಯಲ್ಲ, ನಾನಿದೀನಲ್ಲ ಎಲ್ಲದನ್ನು ನೋಡ್ಕೊಳ್ತೀನಿ. ಅಷ್ಟನ್ನ ಹೇಳಿ ಬಂಟಿ ತನ್ನ ಎಲ್ಲಾ ವಸ್ತುಗಳನ್ನ ತಗೊಂಡು ಮುಂದ್ ಹೋಗ್ತಾನೆ. ಮತ್ತವನು ಅದನ್ನ ತಗೊಂಡು ಕಾಡ್ ಪಕ್ಕದಲ್ಲೇ ಇದ್ದಂತ ಹಳೆ ಸ್ಕೂಲ್ಗೆ ಹೋಗ್ತಾನೆ. ಅಲ್ಲೇ ಭೇಟಿ ಆಗ್ಬೇಕು ಅಂತ ಮೂರು ಜನ ಪ್ಲಾನ್ ಮಾಡಿರ್ತಾರೆ. ಸ್ವಲ್ಪ ಹೊತ್ತಲ್ಲೇ ಎಲ್ರೂ ಅಲ್ಲಿಗ್ ಬಂದು ಸೇರ್ತಾರೆ. ಅರೆ, ಈಗ ನಮ್ಮ ಹತ್ರ ತುಂಬಾ ಸಾಮಾನುಗಳಿದಾವೆ. ನಾವು ಇದ್ರಿಂದ ಯಾವ್ದಾದ್ರು ಹೊಸದಾಗಿ ಮಾಡೋದನ್ನ ಪ್ರಯತ್ನ ಮಾಡ್ಬೇಕು, ಯಾಕಂದ್ರೆ ಜನರಿಗೆ ಇಷ್ಟ ಆಗ್ಬೇಕು. ಇದನ್ನ ನೋಡಿ ಜಾಸ್ತಿ ವ್ಯಾಪಾರ ಮಾಡ್ಕೊಳ್ಬೇಕು. ಹೌದು, ಸರಿಯಾಗಿ ಹೇಳ್ದೆ ನೀನು. ನಿನ್ ಚಿಂತೆನೆ ಮಾಡ್ಬೇಡ, ನಮ್ಮ ಈ ನ್ಯೂ ಇಯರ್ ಜಾತ್ರೆ ಪಾರ್ಟಿ ಏಕ್ದಮ್ ಸೂಪರ್ ಡೂಪರ್ ಆಗಿರುತ್ತೆ.
ನಾವು ಜಾತ್ರೆಯಲ್ಲಿ ಜನರನ್ನ ಆಕರ್ಷಣೆ ಮಾಡೋದಕ್ಕೆ ಹೊಸದು ಹಾಗೂ ವಿಶೇಷವಾಗಿ ಮಾಡಬೇಕು. ಯಾಕಂದ್ರೆ ನಮ್ಮ ಜಾತ್ರೆಯ ಸುದ್ದಿ ದೂರ ದೂರ ತಂಗ ಕೇಳಿಸ್ಬೇಕು. ಮೂರು ಜನ ಹಳೆ ವಸ್ತುಯಿಂದ ಏನಾದರೂ ಹೊಸದಾಗಿ ಮಾಡಬೇಕು ಅಂತ ಮುಂದಾಗ್ತಾರೆ. ಅದ್ ಹೇಗೆ ಅಂದ್ರೆ, ಹಳೆ ಆಟದ ಸಾಮಾನಿಂದ ಪ್ಲಾಂಟ್ ಪಾಟ್, ಹಳೆ ಬಟ್ಟೆಯಿಂದ ಟವಲ್, ಮತ್ತೆ ಅದ್ರ ಜೊತೆಗೆ ಒಂದು ಟೋಪಿ. ನಿಧಾನವಾಗಿ ಮೇಳದ ದಿನ ಹತ್ರ ಬರತ್ತೆ. ಅದೇ ಹಳ್ಳಿನಲ್ಲಿ ಪಿಂಕು ಗ್ಯಾಂಗ್ ಕೂಡ ಇತ್ತು. ಕೇಳ್ಪಟ್ಟೆ, ಬಂಟಿ ಹಾಗೂ ಅವನ ಗ್ಯಾಂಗ್ ಹೊಸ ವರ್ಷಕ್ಕೆ ಜಾತ್ರೆಯನ್ನ ಏರ್ಪಾಡ್ ಮಾಡೋದ್ರಲ್ಲಿದಾರಂತ. ಹಾಗೂ ಎಲ್ಲರೂ ಬಹಳ ತಯಾರಿಯಲ್ಲಿ ನಡೆಸ್ತಾ ಇದ್ದಾರೆ. ಹೀಗೆ ನಡೀತಾ ಹೋದ್ರೆ ಅವರ ಗ್ಯಾಂಗು ಇಡೀ ಊರಿಗೆ ಫೇಮಸ್ ಆಗುತ್ತೆ. ನಾವು ಏನಾದ್ರೂ ಮಾಡಿ ಅವರ ಈ ಜಾತ್ರೆಯನ್ನ ಫ್ಲಾಪ್ ಮಾಡ್ಬೇಕು. ಪಿಂಕು ಮತ್ತೆ ಟಿಂಕು ಬಂಟಿ ಗ್ಯಾಂಗ್ ಅನ್ನ ಕದ್ದು ಮುಚ್ಚಿ ನೋಡ್ತಾ ಇರ್ತಾರೆ. ಅವ್ರು ಮಾಡ್ಕೋತಾ ಇರೋ ತಯಾರಿನ ನೋಡಿ ಹೊಟ್ಟೆ ಹುರ್ಕೋತಾರೆ. ಇವರೆಲ್ಲಾದ್ರೂ ಈ ಜಾತ್ರೆ ಮಾಡೋದ್ರಲ್ಲಿ ಸಫಲರಾದ್ರೆ ನಮಗೆ ಬಹಳ ಅವಮಾನವಾಗುತ್ತೆ. ಯಾಕ್ ನೀವ್ ಅವ್ರಿಗೆ ಚಾಲೆಂಜ್ ಮಾಡಬಾರ್ದು ಹಾಗೂ ಬೇರೆ ಯಾವ್ದಾದ್ರು ಕೆಲಸ ಮಾಡಬಾರ್ದು? ಅದರಿಂದ ಊರ್ ಜನರು ನಿಮ್ಮನ್ನ ಮೆಚ್ಚುವಂತದ್ದು. ಹಾ, ಇದು ಒಳ್ಳೆಯ ಉಪಾಯವಾಗಿದೆ. ಪಿಂಕು ಹಳ್ಳಿ ಜನಗಳನ್ನ ಆಕರ್ಷಣೆ ಮಾಡಬೇಕು ಅಂತ ವೆರೈಟಿ ಸ್ವೀಟ್ಸ್ಗಳು, ಕಲರ್ಫುಲ್ ಕಾಫಿ ಮತ್ತೆ ಎಷ್ಟೋ ತರದ ಚಾಕ್ಲೇಟ್ ಅನ್ನ ತಯಾರು ಮಾಡ್ಕೋತಾನೆ. ಈಗ ನೋಡೋಣ ಬಂಟಿ ಹಾಗೂ ಅವನ ಗ್ಯಾಂಗಿನ ಜಾತ್ರೆ ಹೇಗ್ ಫೇಮಸ್ ಆಗುತ್ತೆ. ಪಿಂಕು ಮೇಳದ ದಿನ ಬಂಟಿ ಸ್ಟಾಲ್ ಎದುರುಗಡೆನೆ ಅವನ್ ಸ್ಟಾಲ್ ಅನ್ನ ಓಪನ್ ಮಾಡ್ತಾನೆ ಮತ್ತೆ ಜನಗಳನ್ನ ಬಂಟಿ ಸ್ಟಾಲ್ಗೆ ಹೋಗೋದನ್ನ ತಡಿತಿರ್ತಾನೆ. ಊರ್ ಜನರೇ, ನಮ್ಮ ಸ್ಟಾಲಿಗೆ ಬನ್ನಿ ಹಾಗೂ ಯಾವ್ದಾದ್ರು ಎರಡು ಐಟಮ್ ನ ಕೊಳ್ಳಿ, ಎರಡನ್ನ ಉಚಿತವಾಗಿ ಪಡೆಯಿರಿ. ಈ ಆಫರ್ ಕೇವಲ ಇವತ್ತಿಗೆ ಮಾತ್ರ. ಹಳ್ಳಿ ಜನಗಳೆಲ್ಲ ಬಂಟಿ ಸ್ಟಾಲ್ಗೆ ಹೋಗೋದನ್ನ ಬಿಟ್ಟು ಪಿಂಕು ಸ್ಟಾಲ್ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾ ಇರ್ತಾರೆ ಆಕರ್ಷಿತರಾಗಿ. ಹೀಗೆ ನಡೀತಾ ಹೋದ್ರೆ ನಮಗ್ ಬಹಳ ನಷ್ಟವಾಗುತ್ತೆ. ನಾವು ಗ್ರಾಹಕರನ್ನ ಸೆಳೆಯೋದಕ್ಕೆ ಆಕರ್ಷಕ ವಸ್ತುನ ತರಬೇಕು. ನೀವು ಚಿಂತೆ ಮಾಡಬೇಡಿ, ಈ ಪ್ರಾಬ್ಲಮ್ ನಾನ್ ನೋಡ್ಕೊಳ್ತೀನಿ. ಬಿಟ್ಟು ತಕ್ಷಣ ಹೋಗಿ ಕೆಲವು ಕೋಕೋ ಕೋಲಾ ಬಾಟಲ್ ಅನ್ನ ತರ್ತಾನೆ ಮತ್ತೆ ಎಲ್ಲಾ ಕೋಕೋ ಕೋಲಾನು ಫ್ರಿಡ್ಜ್ ಅಲ್ಲಿ ಇಟ್ಟು ಐಸ್ ಮಾಡ್ತಾನೆ ಮತ್ತೆ ಆ ಕೋಕೋ ಕೋಲಾನ ವಿಶಾಲವಾದ ಸ್ಲೈಡರ್ ಮಾಡ್ತಾನೆ ಮತ್ತದನ್ನ ಅವನ್ ಸ್ಟಾಲಿನ ಹೊರಗಡೆ ಹಾಕ್ತಾನೆ. ಜನಗಳು ವಿಶಾಲವಾದ ಕೋಕೋ ಕೋಲಾ ಸ್ಲೈಡರ್ ಅನ್ನ ನೋಡಿ ಆಕರ್ಷಿತರಾಗ್ತಾರೆ. ಬಂಟಿ ಮತ್ತೆ ಅವನ ಗ್ಯಾಂಗಿನ ಸ್ಟಾಲ್ಗೆ ಹೋಗೋಕ್ ಶುರು ಮಾಡ್ತಾರೆ. ವಾವ್, ನೀನಂತೂ ಅದ್ಭುತವನ್ನೇ ಮಾಡ್ಬಿಟ್ಟೆ. ನಿನ್ನ ಈ ವಿಶೇಷ ಕೋಕೋ ಕೋಲಾ ಸ್ನೋ ಸ್ಲೈಡರ್ ಐಡಿಯಾ ಅದ್ಭುತವಾಗಿದೆ. ಇದನ್ನ ನೋಡೋದಕ್ಕೆ ದೂರ ದೂರದಿಂದ ಜನರು ಬರ್ತಾ ಇದ್ದಾರೆ ಹಾಗೂ ಈ ವಿಶಾಲ ಕೋಕೋ ಕೋಲಾ ಸ್ನೋ ಸ್ಲೈಡರ್ ನ ಮಜಾ ಪಡ್ಕೊಳ್ತಿದ್ದಾರೆ. ಈಗ ನಮ್ಮ ಜಾತ್ರೆಯ ಎಲ್ಲಾ ಐಟಮ್ಗಳು ಈಸಿಯಾಗಿ ಸೇಲ್ ಆಗುತ್ತೆ ಹಾಗೂ ನಾವು ಯಾವ ಒಳ್ಳೆ ಉದ್ದೇಶಕ್ಕಾಗಿ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದೀವೋ ಅದಕ್ಕೆ ಅಡೆಚಡೆನೆ ಬರಲ್ಲ. ಹಾ, ಸರಿಯಾಗಿ ಹೇಳ್ದೆ ನೀನು. ಒಳ್ಳೆಯದನ್ನ ಬಯಸೋರಿಗೆ ಯಾವಾಗ್ಲೂ ಒಳ್ಳೆಯದೇ ಆಗುತ್ತೆ. ನಿಧಾನವಾಗಿ ಹಳ್ಳಿಲಿದ್ದಂತ ಜನಗಳು ಮತ್ತೆ ಸುತ್ತಮುತ್ತ ಹಳ್ಳಿಗಳ ಜನಗಳು ಕೂಡ ಬಂಟಿ ಸ್ಟಾಲ್ಗೆ ಬರ್ತಾ ಇರ್ತಾರೆ ಮತ್ತೆ ವಿಶಾಲವಾದ ಕೋಕೋ ಕೋಲಾ ಸ್ಲೈಡರ್ ನ ಆನಂದ ಪಡ್ತಿರ್ತಾರೆ. ಪಿಂಕು ಮತ್ತೆ ಅವನ ಗ್ಯಾಂಗ್ ಇದನ್ನ ನೋಡಿ ಹೊಟ್ಟೆ ಉರಿ ಪಟ್ಕೋತಿರ್ತಾರೆ. ನಾವೆಷ್ಟು ಪ್ರಯತ್ನ ಪಟ್ಟಿದ್ವಿ ಈ ಬಂಟಿ ಹಾಗೂ ಅವನ ಗ್ಯಾಂಗಿನ ಪ್ಲಾನ್ ಅನ್ನ ಫ್ಲಾಪ್ ಮಾಡೋದಕ್ಕೆ, ಆದ್ರೆ ಅವರು ಯಾವಾಗ್ಲೂ ಗೆದ್ಬಿಡ್ತಾರೆ. ಅಯ್ಯೋ, ಅದನ್ನೆಲ್ಲ ಬಿಡು, ನಾನು ವಿಶಾಲ ಕೋಕೋ ಕೋಲಾ ಸ್ನೋ ಸ್ಲೈಡರ್ ನ ಮಜಾ ಪಡ್ಕೊಳ್ಬೇಕು. ನಡಿ, ನಾವು ಹೋಗಿ ಬಂಟಿ ಹಾಗೂ ಅವನ ಗ್ಯಾಂಗಿನ ಜಾತ್ರೆಯಲ್ಲಿ ಶಾಮೀಲಾಗೋಣ. ವಿಶಾಲ ಕೋಕೋ ಕೋಲಾ ಸ್ನೋ ಸ್ಲೈಡರ್ ನ ಹೆಸರನ್ನ ನಾನು ಕೇಳಿದ್ದೆ. ನಡಿ, ನಾನು ಅದರ ಆನಂದವನ್ನ ಪಡೆಯೋದಕ್ಕೆ ಬರ್ತೀನಿ. ಪಿಂಕು ಮತ್ತೆ ಟಿಂಕು ಕೂಡ ಬಂಟಿ ಸ್ಟಾಲ್ ಕಡೆಗೆನೆ ಹೋಗ್ತಾರೆ ಮತ್ತೆ ವಿಶಾಲವಾದ ಕೋಕೋ ಕೋಲಾ ಸ್ಲೈಡರ್ ಅಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ. ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಮನ್ಸು ಮಾಡಿದ್ರೆ ಯಾವಾಗ್ಲೂ ಒಳ್ಳೇದೇ ಆಗತ್ತೆ.